ನೈಟ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಇವೆಲ್ಲದರ ನಡುವೆ ಬೆಂಗಳೂರಿನಲ್ಲಿ ಒಂದು ಚೂರು ಇಳಿಕೆ ಆಗಿದೆ ಬಟ್ ಅದಲ್ಲ ರೀಸನ್ ನಾನು ಪದೇ ಪದೇ ಹೇಳ್ತೀನಿ ನಿನ್ನೆ ಸಂಕ್ರಾಂತಿ ಹಬ್ಬ ಇತ್ತು ತುಂಬಾ ಜನ ಲ್ಯಾಬ್ ಟೆಕ್ನಿಷಿಯನ್ ಗಳೆಲ್ಲರೂ ರಜಾ ತಗೊಂಡಿದ್ರು ಟೆಸ್ಟಿಂಗ್ ಕಡಿಮೆ ಆಗಿದೆ ಹಾಗಾಗಿ ನಂಬರ್ ಕಡಿಮೆ ಆಗಿದೆ ಹಿಂಗ ಬರಲ್ಲ ರಪ್ಪ ಅಂತ ಒಂದೇ ದಿನಕ್ಕೆ ಇಳಿಯಲ್ಲ 21000 ಚಿಲ್ಲರೆ ಕೇಸ್ ಬಂದಿದ್ರೆ ಅದೇನ ಆಶ್ಚರ್ಯ ಅಲ್ಲ ನಿನ್ನೆ 22284 ಕೇಸ್ ಬಂದಿತ್ತು ಇವತ್ತು ಒಂಚೂರು ಜಾಸ್ತಿ ಕಮ್ಮಿ ಆಗಿರಬಹುದು ಕಾರಣ ಏನಂತಂದ್ರೆ ಟೆಸ್ಟಿಂಗ್ ಕಡಿಮೆ ಆಗಿರುತ್ತೆ ನಾವು ಕಳೆದ ಎರಡು ವೇವಲ್ಲೂ ನೋಡಿದ್ವಿ ಏನಂತಂದ್ರೆ ಯಾವಾಗಲೂ ಸೋಮವಾರ ನಂಬರ್ ಕಡಿಮೆ ಇರ್ತಿತ್ತು ಯಾಕ ಸೋಮವಾರ ನಂಬರ್ ಕಡಿಮೆ ಇರ್ತಿತ್ತು ಅಂದ್ರೆ ಭಾನುವಾರ ಟೆಸ್ಟಿಂಗ್ ಕಡಿಮೆ ಆಗ್ತಿತ್ತು ಅವರು ಮನುಷ್ಯರೇ ಅಲ್ವಾ ಪಾಪ ಲ್ಯಾಬ್ ಟೆಕ್ನಿಷಿಯನ್ಸ್ ಅವರಿಗೂ ಸಂಸಾರ ಅವರಿಗೂ ಹೆಂಡತಿ ಮಕ್ಕಳು ಇರ್ತಾರಲ್ಲ ಅವರು ರಜೆ ತಗೋಬೇಕಲ್ಲ ಹಾಗಾಗಿ ನಂಬರ್ ಸ್ವಲ್ಪ ಟೆಸ್ಟಿಂಗ್ ಕಡಿಮೆ ಆಗುತ್ತೆ ಅದನ್ನ ಹೊರತುಪಡಿಸಿದ್ರೆ ಬೇರೆ ಇನ್ನೇನೂ ರೀಸನ್ ಇಲ್ಲ ನನ್ನ ಪ್ರಕಾರ ನಾಳೆನೂ ಒಂಚೂರು ಕಡಿಮೆ ಬರುತ್ತೆ ಈಗಲೇ ಹೇಳಿಬಿಟ್ಟಿರ್ತೀನಿ ನಾನು ಯಾಕೆಂದ್ರೆ ನಿನ್ನೆ ಸಂಕ್ರಾಂತಿ ಇವತ್ತು ಭಾನುವಾರ ಸೋ ಎರಡೆರಡು ದಿನ ಕೆಲವರು ರಜೆ ಹಾಕಿರಬಹುದು ಆಗ ಟೆಸ್ಟಿಂಗ್ ಕಡಿಮೆ ಆಗಬಹುದು ಸೋ ಇವತ್ತು ನಾಳೆ ಕಡಿಮೆ ಬಂದು ಮಂಗಳವಾರಕ್ಕೆ ಮತ್ತೆ ನಂಬರ್ ರೈಸ್ ಆಗುತ್ತೆ ಯಾಕೆಂದ್ರೆ ಎರಡನೇ ಅಲೆಯಲ್ಲಿ ಒಂದು ಪೀಕ್ ಹೋಗಿದ್ದು ನಾನು ಆಗ್ಲೇ ಹೇಳ್ತಾ ಇದ್ದೆ ಮೇ 7ನೇ ತಾರೀಕು 2021 ಬೆಂಗಳೂರಿನಲ್ಲಿ 48000 ಕೇಸ್ ಬಂದಿತ್ತು ಇದು 7 ಪಟ್ಟು 6 ಪಟ್ಟು ವೇಗವಾಗಿ ಹಬ್ಬತಾ ಇದೆ ಅಂತಂದ್ರೆ ನಿಮಗೆ 48000 ದಾಖಲೆಯನ್ನ ಇದು ಮುರಿಬೇಕಲ್ಲ ಹಾಗಾಗಿ ಅಲ್ಲಿ ತನಕ ಇದೇನ್ ಕಂಟ್ರೋಲ್ ಆಗಲ್ಲ ನಿನ್ನೆ 22284 ಇವತ್ತು 21092 ಅಂದ್ರೆ 1100 ಕೇಸ್ ಕಡಿಮೆ ಆಗಿದೆ ಹೆಚ್ಚು ಕಡಿಮೆ ನಾಟ್ ಎಕ್ಸಾಕ್ಟ್ಲಿ 1100 ಕೇಸ್ ಕಡಿಮೆ ಆಗಿದೆ ಅಂತ ಅನ್ಕೊಳ್ಳೋಣ 100-150 ಕೇಸ್ ಕಾರಣ ಇಷ್ಟೇನೆ ಟೆಸ್ಟಿಂಗ್ ಕಡಿಮೆ ಆಗಿರುತ್ತೆ ಬಟ್ ನನಗೆ ಟೆಸ್ಟಿಂಗ್ ಅನ್ನು ಕೊಟ್ಟುಬಿಟ್ರೆ ನಿನ್ನೆ ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಎಷ್ಟಾಗಿತ್ತು ಇವತ್ತು ಬೆಂಗಳೂರಲ್ಲಿ ಟೆಸ್ಟಿಂಗ್ ಎಷ್ಟಾಗಿದೆ ಅಂತ ಹತ್ತತ್ರ 100000 ಆಗ್ತಾ ಇದೆ 100000 ಆಸುಪಾಸಿನಲ್ಲಿ ಆಗ್ತಾ ಇದೆ ಬಟ್ ಎಷ್ಟಾಗಿದೆ ನಿನ್ನೆ ಟೆಸ್ಟಿಂಗ್ ಅಂತ ಗೊತ್ತಾದರೆ ಆಗ ಬೇಕಾದರೆ ಅನಲೈಸ್ ಮಾಡ್ಬೋದು ಬಟ್ ಮೇನ್ ರೀಸನ್ ಆಮೇಲೆ ನಮಗೆ ಇದೆಲ್ಲ ಏನು ಹೊಸದಲ್ವಲ್ಲ ಮೊದಲನೇ ಅಲೆ ಎರಡನೇ ಅಲೆನಲ್ಲಿ ನೋಡಿದ್ದೀವಿ ಹಬ್ಬ ಹರಿದಿನಗಳು ಬಂದ ಮರುದಿನ ಸ್ವಲ್ಪ ಟೆಸ್ಟಿಂಗ್ ಕಡಿಮೆ ಆಗಿರುತ್ತೆ ಸೊ ನಂಬರ್ ಕಡಿಮೆ ಬರುತ್ತೆ ಆಮೇಲೆ ಮತ್ತೆ ಅದು ಯಥಾಪ್ರಕಾರ ಜಾಸ್ತಿ ಆಗುತ್ತೆ ಆದರೆ ಒಂದು ಸಮಾಧಾನ ಏನು ಗೊತ್ತಾ ದಿನಾ ಬೆಳಗ್ಗೆ ನಾವು ನ್ಯೂಸ್ ಹೇಳಬೇಕಾದ್ರೆ ಇವತ್ತು 2000 ಜಂಪ್ ಆಯಿತು ಇವತ್ತು 3 ಆಯಿತು ಇವತ್ತು 5 ಆಯಿತು ಅಂತ ಹೇಳ್ತಿದ್ವಲ್ಲ ಇವತ್ತೊಂದು ದಿನ ಅಟ್ಲೀಸ್ಟ್ 1000 ಕಡಿಮೆ ಆಗಿದೆಯಪ್ಪ ಅಂತ ಹೇಳ್ಬೋದು ಆ ಮಟ್ಟಿಗಿನ ಸಮಾಧಾನ ಇದೆ ಅಷ್ಟೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ ಲೋಕೇಶ್ ಆರಂಭದಲ್ಲಿ ಇವತ್ತು ಬೆಂಗಳೂರಿನಲ್ಲಿ 17178 ಕೇಸ್ ಅಂತ ಬಂತು ಈಗ 21000 ಅಂತ ಬರ್ತಾ ಇದೆ ಏನು ಕನ್ಫ್ಯೂಷನ್ನು ಮತ್ತೆ ಟೆಸ್ಟಿಂಗ್ ಕಡಿಮೆ ಆಗಿದೆಯಾ ಇದ್ರ ಬಗ್ಗೆ ಏನು ಮಾಹಿತಿ ಇದೆ ಅರವಿಂದ ಆರಂಭದಲ್ಲಿ 17000ಕ್ಕೂ ಹೆಚ್ಚು ಕೇಸ್ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಅದು ಇನ್ಕಂಪ್ಲೀಟ್ ಆಗಿದ್ದು ರಿಪೋರ್ಟ್ ಅಂದ್ರೆ ಆ ರಿಪೋರ್ಟ್ ಅಂತ ಅಂದ್ರೆ ಬೇರೆ ಬೇರೆ ವಲಯಗಳಿಂದ ಕೇಸ್ ಕಲೆಕ್ಟ್ ಮಾಡ್ಕೊಂಡು ಡಿಸೈಡ್ ಮಾಡ್ಬೇಕಾಗತ್ತೆ ಈಗ ಅದೇ ರೀತಿ ಎಲ್ಲಾ ವಲಯದಿಂದ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಈಗ 21092 ಕೇಸ್ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ 5000 ಕಡಿಮೆ ಆಗ್ಬಿಟ್ಟಿದೆ ನಿನ್ನೆಗಿಂತ ಇವತ್ತು ಅಂತ ಒಂದು ಮಾಹಿತಿ ಬಂದಿತ್ತು ಬಟ್ ಈಗ ಅದು ಹಾಗಲ್ಲ 5000 ಅಲ್ಲ 1150 ಕೇಸ್ ಕಡಿಮೆ ಆಗಿದೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಬಟ್ ಅದೊಂದು 1150 ಕೇಸ್ ಕಡಿಮೆ ಆಯಿತು ಅಂದ್ಬಿಟ್ಟು ಬೆಂಗಳೂರಿನಲ್ಲಿ ಕಂಟ್ರೋಲ್ಗೆ ಬಂದ್ಬಿಡ್ತಾ ವೀಕೆಂಡ್ ಲಾಕ್ಡೌನ್ ವರ್ಕೌಟ್ ಆಯ್ತಾ ನೈಟ್ ಕರ್ಫ್ಯೂ ವರ್ಕೌಟ್ ಆಯ್ತಾ ಅಂತಂದರೆ ನೋ ತಜ್ಞರು ಹೇಳೋ ಪ್ರಕಾರ ಕಂಟಿನ್ಯೂಸ್ ಆಗಿ ಒಂದು ವಾರ ಇಳಿಕೆಯಲ್ಲೇ ಬರಬೇಕು ಇಳಿಕೆ ಆಗದಿದ್ರೂ ಪರವಾಗಿಲ್ಲ ರೈಸ್ ಆಗಬಾರ್ದು ಆ ಥರ ಇದ್ರೆ ಬೇಕಾದರೆ ಆವಾಗ ಹೇಳ್ಬೋದು ವಲಯವಾರು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಮಹದೇವಪುರ 2833 ಬೆಂಗಳೂರು ಪೂರ್ವ 3390 ಬೆಂಗಳೂರು ದಕ್ಷಿಣ 3382 ಬೊಮ್ಮನಹಳ್ಳಿ 2352 ಕೇಸ್ಗಳು ಬೆಂಗಳೂರು ಪೂರ್ವ ಹೈಯೆಸ್ಟ್ ಇದೆ ಬೆಂಗಳೂರು ಪೂರ್ವ ಬೆಂಗಳೂರು ದಕ್ಷಿಣ ಕಾಂಪಿಟೇಷನ್ ದಿನ ನೆಕ್ ಟು ನೆಕ್ 50 ಕೇಸಲ್ಲಿ ಡಿಫ್ರೆನ್ಸ್ ಬರ್ತಾ ಇದೆ ಎರಡುವೆ ಸೊ ಇದು ವಲಯವಾರು ಮಾಹಿತಿ ಬೆಂಗಳೂರಿನ 8 ವಲಯಗಳಲ್ಲಿ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅನ್ನೋಂತಹ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಇನ್ನೂ 4 ವಲಯಗಳಿದೆ ಆ ನಂಬರ್ಸ್ ಇನ್ನೂ ಕೂಡ ಬಂದಿಲ್ಲ ಬಟ್ ಈ 4 ವಲಯಗಳನ್ನು ತಾವು ನೋಡ್ತಾ ಇದ್ದೀರಾ ಓಕೆ ದಾಸರಹಳ್ಳಿನಲ್ಲಿ 545 ಕೇಸು ಆರ್ ಆರ್ ನಗರ 1352 ಯಲಹಂಕ 1411 ಕೇಸಸ್ಸು ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಕೇಸ್ ಇದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀರಾ ಬೆಂಗಳೂರು ಪಶ್ಚಿಮ 2389 ವಲಯವಾರು ಯಾವ ವಲಯನೂ ಯಾವ ವಾರ್ಡು ಕೊರೋನಾ ಮುಕ್ತ ಅಂತ ಹೇಳಕ್ಕೆ ಬರಲ್ಲ